ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ಎಲ್ಲ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಸಿ ಅಪ್ಡೇಟ್ ಏನಂದರೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೊನಾಫೈಡ್ ಡೇಟಾಸ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅಂತ ಇತ್ತು. ಅದು ಕೂಡ ನಾನು ಮುಂಚೆನೇ ಹೇಳಿದ್ದೆ ವಿಡಿಯೋ ಮಾಡಿ, ಅಂದರೆ ಯೂನಿವರ್ಸಿಟಿಗಳು ನಿಮ್ಮ ಡಾಟಾವನ್ನು ಕೊಡಬೇಕಾಗುತ್ತೆ, ನಿಮ್ಮ ಡಾಟಾವನ್ನು ತಮ್ಮ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟಿಗೆ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳಿಗೆ ಬೊನಾಫೈಡ್ ಡೇಟಾಸ್ ತರ ನಾಟ್ ಪ್ರೊವೈಡೆಡ್ ಬೈ ಅಂತ ಯೂನಿವರ್ಸಿಟಿ ಅಂತ ಇರುತ್ತೆ. ಅದು ಕೂಡ ಅವರು ಡಾಟಾ ಯಾವಾಗ ಕೊಡ್ತಾರೆ ನಿಮ್ಮದು, ಅವಾಗ ಅಪ್ರೂವ್ ಆಗುತ್ತೆ ಅಂತ ಅನ್ಸುತ್ತೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೊನಾಫೈಡ್ ಡೇಟಾಸ್ ಪ್ರೊವೈಡ್ ಆಗಿರುತ್ತೆ ಅನ್ಕೋತೀನಿ. ಬೊನಾಫೈಡ್ ಡೇಟಾಸ್ ಪ್ರೊವೈಡ್ ಆದರೆ ನಿಮಗೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸ್ ಅಂತ ಕಾಣಿಸಿಲ್ಲ, ಅದು ಎಸ್ ಅಂತ ಆಗಿರುತ್ತೆ. ಎಸ್ ಅಂತ ಆದರೆ ನಿಮ್ಮದು ಅಪ್ಲಿಕೇಶನ್ ಆಗಿದೆ ಅಂತ. ಯಾರ್ಯಾರಿಗೆ ಬೊನಾಫೈಡ್ ಡೇಟಾಸ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಇರುತ್ತೆ, ಅದು ಸ್ವಲ್ಪ ವೇಟ್ ಆಗುತ್ತೆ, ನಿಮ್ಮ ಬೊನಾಫೈಡ್ ಡೇಟಾಸ್ ನಿಮ್ಮ ಸ್ಟಡಿ ಡೀಟೇಲ್ಸ್ ಸ್ವಲ್ಪ ಟೈಮ್ ಆಗಿ ಹೋಗುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ನೀವು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಇರುತ್ತೆ, ಇಲ್ಲಿ ಎಸ್ ಅಂತ ನೋಡಿ. ಯಾವ ವಿದ್ಯಾರ್ಥಿಗಳು ಹೋಗಿ ಚೆಕ್ ಮಾಡಿ, ಅಪ್ಲಿಕೇಶನ್ ಸಬ್ಮಿಟೆಡಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಅಂತ ಕನ್ಫರ್ಮೇಶನ್ ಇರಬೇಕು. ನೀವು ಯಾರ್ಯಾರು ವಿದ್ಯಾರ್ಥಿಗಳಿಗೆ ಎಸ್ ಅಂತ ಇರಲ್ಲ ಅವರು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ ಅಂತ, ಆದ್ದರಿಂದ ನಿಮಗೆ ನಿಮ್ಮ ಅಪ್ಲಿಕೇಶನ್ನು ಹೋಗೋದಿಲ್ಲ. ನಿಮ್ಗೆ ಯಾವಾಗ ಲಾಸ್ಟ್ ಡೇಟ್ ಆಗಿರುತ್ತೆ, ನಿಮಗೆ ಸುಮಾರು ಡಿಪಾರ್ಟ್ಮೆಂಟ್ಗೆ ಇವತ್ತು ನೋಡಿದ್ರೆ ಓ ಬಿ ಸಿ ಡಿಪಾರ್ಟ್ಮೆಂಟ್ಗೆ ಇವತ್ತು ನಿನ್ನೆ ಲಾಸ್ಟ್ ಡೇಟ್ ಆಗಿದೆ. ಅದೇ ಥರ ಸುಮಾರು ಡಿಪಾರ್ಟ್ಮೆಂಟ್ಗೆ ಇನ್ನೂ ಟೈಮ್ ಇದೆ 31ವರೆಗೂ, ಅಲ್ಲಿವರು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿಲ್ಲ ಅಂದರೆ ನಿಮ್ಮದು ನಿಮ್ಮ ಸ್ಕಾಲರ್ಶಿಪ್ ವಗೈರೆ ನೀವು 1 ರೂಪಾಯಿ ದುಡ್ಡು ನಿಮಗೆ ಕೂಡ ಬರೋಲ್ಲ. ನೀವು ಮತ್ತೆ ಅದನ್ನು ಸಬ್ಮಿಟ್ ಮಾಡಬೇಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಅಲ್ಲೂ ಕೂಡ ಇಲ್ಲಿ ಬೈಸ್ಕೋಬೇಕು ಸುಮ್ಮನೆ ಹಿಂಸೆ ಅಂತ ಅಂದ್ಬಿಟ್ಟು. ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಆಧಾರ್ ಸ್ಟಡಿ ಸ್ಟೇಟಸ್. ಆಧಾರ್ ಸ್ಟಡಿ ಸ್ಟೇಟಸ್ ವಿಧಿ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಸ್ಟಡಿ ಸ್ಟೇಟಸ್ಸು ಅಂದರೆ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅವರಿಗೆ 1 ರೂಪಾಯಿ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳ್ತೀನಂದರೆ, ನೀವು ಅಬ್ಸರ್ವ್ ಮಾಡಬೇಕಂದ್ರೆ ನೀವು ಎಸ್ ಎಸ್ ಪಿ ಕಲಾಶಕ ಅಪ್ಲೈ ಮಾಡಬೇಕಾದ್ರೆ ನೀವು ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡೋಂಗಿಲ್ಲ, ನೀವು ಕೊಡೋದು ಇಲ್ಲ. ಯಾಕಂದರೆ ಸರ್ಕಾರ ಕೂಡ ಆದೇಶದ ಪ್ರಕಾರ ಆಟೋಮೆಟಿಕ್ಕಾಗಿ ಅವರು ನಿಮ್ಮ ಆಧಾರ್ ಕಾರ್ಡಿಂದ ಕೊಟ್ಟಿರ್ತಾರಲ್ಲ, ಆಧಾರ್ ಕಾರ್ಡಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು ಲಿಂಕ್ ಆಗಿರುತ್ತೆ ಅದಕ್ಕೆ ಆಟೋಮೆಟಿಕ್ ಮಾಡ್ತಾರೆ. ನೀವು ಅಕೌಂಟ್ ನಂಬರ್ ಕೊಡೋದ್ರಿಂದ ಮಿಸ್ಟೇಕ್ ಆಗೋದು, 1 ನಂಬರ್ ಮಿಸ್ಟೇಕ್ ಆಗೋದು, 2 ನಂಬರ್ ಮಿಸ್ಟೇಕ್ ಆಗೋದು, ಅಲ್ಲಿಗೆ ಒಂದು ಕಡೆಗೆ ಹೋಗೋದು ಬೇರೆ ಕಡೆಗೆ ಹೋಗೋದು, ಹಿಂಗೆಲ್ಲ ತೊಂದರೆ ಅನುಭವಿಸ್ತಾರೆ. ಅದಕ್ಕೆ ಈ ಥರ ಇದು ಆಧಾರ್ ಕಾರ್ಡಿಂದ ಸ್ಟೇಟಸ್ ಚೆಕ್ ಮಾಡಿದ್ರಿಂದ ಆಧಾರ್ ಕಾರ್ಡಿಂದ ಡೈರೆಕ್ಟಾಗಿ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಅವರಿಗೆ ಹೋಗಿ ಅಮೌಂಟ್ ಬಿದ್ದಿರುತ್ತೆ. ಅದಕ್ಕೆ ನಾನು ಯಾವ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ಸು ಅವೈಲೇಬಲ್ ಇರಲ್ಲ, ಅದರ ಸ್ಟಡಿಂಗ್ ಸ್ಟೇಟಸ್ ನೋ ಅವೈಲೇಬಲ್ ಅಂದರೆ ನಿಮ್ಮ ಬ್ಯಾಂಕಿಂದ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಅವರು ಹೋಗಿ ಬೇಗ ಲಿಂಕ್ ಮಾಡ್ಕೊಳ್ಳಿ. ಮತ್ತು ಅದು ಹೇಗೆ ಚೆಕ್ ಮಾಡೋದು ಅಂದರೆ, ನಿಮ್ಮ ಬ್ಯಾಂಕಿಂದ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂದರೆ ನೀವು ಮೈ ಆಧಾರ್ ಅಂದರೆ ಈ ಆಧಾರ್ ನಿಮ್ಮದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮ್ಮ ಯಾವ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, OTP ಎಂಟ್ರಿ ಮಾಡಿ, ನಿಮ್ಮದು ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಬೋದು. ನಂತರ ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ನಿಮ್ಮದು ಎಷ್ಟು ಅಂತ ಬಂದರೆ ನೆಕ್ಸ್ಟು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಮೌಂಟ್ ಸ್ಯಾಂಕ್ಷನ್ ಆಗಿಬಿಟ್ಟು ಆಮೇಲೆ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಅದು ಹೆಚ್ಚು ಕಡಿಮೆ ಇನ್ನು 1-1.5 ತಿಂಗಳು ಆಗ್ಬೋದು, ಇನ್ನೂ ಟೈಮ್ ಹಿಡಿಬೋದು ಅನ್ಕೋತೀನಿ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ಆಗ್ಬೋದು ಅನ್ಕೊಂಡಿದ್ದೀನಿ, ನೋಡೋಣ, ಕಾಯ್ದು ನೋಡೋಣ. ಇದು ಇವತ್ತಿನ ಅಪ್ಡೇಟ್. ಇದು ಹೆಚ್ಚಿನ ಬಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.